ಅಳತೆ ಟೇಪ್ನಲ್ಲಿ 1/8 ಇಂಚಿನ ವಿಭಾಗ ಓದುವಿಕೆ. ಅಳತೆ ಟೇಪ್ನಲ್ಲಿ ಕಾಲು ಭಾಗ, ಅರ್ಧ ಭಾಗ ಮತ್ತು ಮುಕ್ಕಾಲು 3/4 ಭಾಗಗಳನ್ನು ಓದುವುದನ್ನು ಕಲಿತಿದ್ದೇವೆ. ಈಗ ಈ ಅವಧಿಯಲ್ಲಿ ಹೇಗೆ 1/8 ಭಾಗವನ್ನು ಓದುವ ಬಗ್ಗೆ ನೋಡೋಣ. ಹಿಂದಿನ ತರಗತಿಯಲ್ಲಿ ಹೇಗೆ 1/8 ಭಾಗಗಳನ್ನು ಓದುವುದು ಮತ್ತು ಪ್ರತಿನಿಧಿಸುವುದು ಎಂಬುದನ್ನು ನಮ್ಮ ಹಿಂದಿನ ಫ್ರಾಕ್ಷನ್ ಭಿನ್ನರಾಶಿ ವಿಭಾಗದಲ್ಲಿ ತಿಳಿದಿದ್ದೇವೆ. ಈ ತಿಳುವಳಿಕೆ ಉಪಯೋಗಿಸಿ ಅಳತೆ ಪಟ್ಟಿಯಲ್ಲಿ 1/8 ಭಾಗವನ್ನು ಓದುವುದರ ಬಗ್ಗೆ ತಿಳಿಯೋಣ. ಉದ್ದೇಶಗಳು: ಈ ವಿಭಾಗದ ಕೊನೆಯಲ್ಲಿ ನೀವು ಇವುಗಳನ್ನು ಬಲ್ಲವರಾಗಿರುತ್ತೀರಿ. 1/8 ಭಾಗವನ್ನು ಅಳತೆ ಪಟ್ಟಿಯಲ್ಲಿ ಓದುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳುವುದು. 1/8 ಇಂಚಿನ ಭಾಗವನ್ನು ಗುರುತು ಮಾಡುವುದು. ಈಗ 1/8 ಇಂಚಿನ ಗುರುತನ್ನು ಅಳತೆ ಟೇಪ್ನಲ್ಲಿ ಹೇಗೆ ಓದುವುದು ಎಂದು ನೋಡೋಣ. ಮೊದಲೇ ನೋಡಿದಂತೆ ಪೂರ್ಣ ಸಂಖ್ಯೆಯನ್ನು ಸಮಾನ ಅಂತರವಾಗಿ 8 ಭಾಗಗಳಾಗಿ ವಿಭಜಿಸಿದಾಗ ಇವು 1/8 ಇಂಚಿನ ಗುರುತುಗಳಾಗುತ್ತವೆ. ಹೀಗಾಗಿ ಇದು 1/8 ಇಂಚಿನ ಗುರುತು ಆಗಿರುತ್ತದೆ. ಇದು 2/8 ಇಂಚು ಅಥವಾ 1/4 ಇಂಚಿನ ಗುರುತು ಆಗಿದ್ದು, ಇದು 3/8 ಇಂಚಿನ ಗುರುತು ಆಗಿರುತ್ತದೆ. ಇದು 4/8 ಅಥವಾ 1/4 ಇಂಚಿನ ಗುರುತು ಆಗಿರುತ್ತದೆ. ಇದು 5/8 ಇಂಚಿನ ಗುರುತು. ಇದು 6/8 ಅಥವಾ 1/4 ಇಂಚಿನ ಗುರುತು ಮತ್ತು ಇದು 7/8 ಇಂಚಿನ ಗುರುತು ಆಗಿರುತ್ತದೆ. ಮತ್ತು ಅಂತಿಮವಾಗಿ ಇದು 8/8 ಅಥವಾ ಇಡೀ 1 ಇಂಚಿನ ಗುರುತು ಆಗಿರುತ್ತದೆ. ಈಗ 1/8 ಇಂಚಿನ ಗುರುತನ್ನು ಅಳತೆ ಟೇಪ್ನಲ್ಲಿ ಹೇಗೆ ಓದುವುದು ಎಂದು ನೋಡೋಣ. 1/8 ಇಂಚನ್ನು ಅಳತೆ ಟೇಪ್ನಲ್ಲಿ ಗುರುತಿಸುವುದನ್ನು ಕೂಡ ನೋಡೋಣ. ಈಗಾಗಲೇ ನಮಗೆ ಇದು 1/4 ಇಂಚಿನ ಗುರುತು ಎಂದು ಗೊತ್ತು. ಇದು 1/2 ಇಂಚು ಮತ್ತು ಇದು 1/4 ಇಂಚಿನ ಗುರುತು. ಮೊದಲೇ ನೋಡಿದಂತೆ ಪೂರ್ಣ ಸಂಖ್ಯೆಯನ್ನು ಸಮಾನ ಅಂತರವಾಗಿ 8 ಭಾಗಗಳಾಗಿ ವಿಭಜಿಸಿದಾಗ ಇವು 1/8 ಇಂಚಿನ ಗುರುತುಗಳಾಗುತ್ತವೆ. ಹೀಗಾಗಿ ಇದು 1/8 ಇಂಚಿನ ಗುರುತು ಆಗಿರುತ್ತದೆ. ಇದು 2/8 ಇಂಚು ಅಥವಾ 1/4 ಇಂಚಿನ ಗುರುತು ಆಗಿದ್ದು, ಇದು 3/8 ಇಂಚಿನ ಗುರುತು ಆಗಿರುತ್ತದೆ. ಇದು 4/8 ಅಥವಾ 1/4 ಇಂಚಿನ ಗುರುತು ಆಗಿರುತ್ತದೆ. ಇದು 5/8 ಇಂಚಿನ ಗುರುತು. ಇದು 6/8 ಅಥವಾ 1/4 ಇಂಚಿನ ಗುರುತು ಮತ್ತು ಇದು 7/8 ಇಂಚಿನ ಗುರುತು ಆಗಿರುತ್ತದೆ. ಮತ್ತು ಅಂತಿಮವಾಗಿ ಇದು 8/8 ಅಥವಾ ಇಡೀ 1 ಇಂಚಿನ ಗುರುತು ಆಗಿರುತ್ತದೆ. ಅಂಕಗಳ ಮುಂದಿರುವ ಸಂಪೂರ್ಣ ಇಂಚಿನ ಸಂಖ್ಯೆ ಮೂಲಕ 1/8 ಇಂಚಿನ ಅಂಕಗಳನ್ನು ನಾವು ಗುರುತಿಸಬಹುದು. ಈ 1/8 ಇಂಚಿನ ಗುರುತುಗಳು 1 ಇಂಚಿನಷ್ಟು ಮುಂಚಿತವಾಗಿ, ಈ ಗುರುತು 1/8 ಇಂಚು ಆಗಿದೆ. ಈ ಗುರುತು 1/2 ಅಥವಾ 1/4 ಇಂಚಿನ ಗುರುತಾಗಿದೆ. ಇದು 1/3/8 ಇಂಚಿನ ಗುರುತು. ಇದು 1/4/8 ಅಥವಾ 1/2 ಇಂಚಿನ ಗುರುತು ಆಗಿರುತ್ತದೆ. ಇದು 1/5/8 ಇಂಚಿನ ಗುರುತು ಆಗಿರುತ್ತದೆ. ಇದು 1/6/8 ಅಥವಾ 1/3/4 ಇಂಚಿನ ಗುರುತು ಆಗಿರುತ್ತದೆ. ಇದು 1/7/8 ಇಂಚಿನ ಗುರುತು ಆಗಿದೆ ಮತ್ತು ಇದು 1/8/8 ಅಥವಾ 2 ಇಂಚಿನ ಗುರುತು ಆಗಿದೆ. ಅಂತೆಯೇ 1/8 ಇಂಚಿನ ಗುರುತುಗಳು 2 ಇಂಚಿನ ಗುರುತುಗಿಂತ ಮುಂಚಿತವಾಗಿರುತ್ತದೆ. ಇದು 2/1/8 ಇಂಚಿನ ಗುರುತು ಆಗಿದೆ. ಇದು 2/2/8 ಅಥವಾ 2/1/4 ಇಂಚಿನ ಗುರುತು ಆಗಿದೆ. ಇದು 3/8 ಇಂಚಿನ ಗುರುತು ಮತ್ತು ಹೀಗೆ ಮುಂದುವರಿಯುತ್ತದೆ. ಇದೇ ರೀತಿ 1/8 ಇಂಚಿನ ಅಂಕಗಳು 3 ಇಂಚಿನ ಗುರುತುಗಿಂತ ಮುಂಚಿತವಾಗಿರುತ್ತದೆ. ಇದು 3/1/8 ಇಂಚು ಆಗಿರುತ್ತದೆ. ಇದು 3/2/8 ಅಥವಾ 3/1/4 ಇಂಚಿನ ಗುರುತು ಆಗಿರುತ್ತದೆ. ಈ ತರಗತಿಯಲ್ಲಿ ನಾವು ಹೇಗೆ 1/8 ಇಂಚು ವಿಭಜನೆಗಳನ್ನು ಅಳತೆ ಪಟ್ಟಿಯಲ್ಲಿ ಓದುವುದು ಎಂದು ಕಲಿತೆವು. ಇದರೊಂದಿಗೆ ನಾವು ಈ ತರಗತಿಯ ಅಂತ್ಯಕ್ಕೆ ಬಂದಿದ್ದೇವೆ. ಮುಕ್ತಾಯಕ್ಕೆ ಮುನ್ನ ಕೆಲವು ಪ್ರಮುಖ ಅಂಶಗಳತ್ತ ಒಂದು ನೋಟ ಬೀರೋಣ. ನಾವು ಇಡೀ ಅಂಗುಲ ಅಥವಾ ಇಂಚಿನ ನಡುವೆ 8 ಸಮನಾದ ಭಾಗಗಳನ್ನು ವಿಭಜಿಸಿದಾಗ 1/8 ಇಂಚಿನ ಅಂಕಗಳನ್ನು ಪಡೆಯುತ್ತೇವೆ. ಅಂಕಗಳನ್ನು ಮುಂದಿರುವ ಸಂಪೂರ್ಣ ಇಂಚಿನ ಸಂಖ್ಯೆಯ ಮೂಲಕ 1/8 ಇಂಚಿನ ಅಂಕಗಳನ್ನು ನಾವು ಗುರುತಿಸಬಹುದು.